ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಎಪ್ಪತ್ತೇಳು ಬೇರೆ ಪ್ರಕರಣಗಳಲ್ಲಿ ಪರಿತ್ಯಾಗವು ಅವಿಶ್ವಾಸಿಪತಿಯ ದೆಸೆಯಿಂದ ಆಗಿದ್ದಿರಬಹುದು ದುಷ್ಟತನದಿಂದ ಕೂಡಿದ ಆತನ ಕೀಳು ಮನಸ್ಸು ಆತನನ್ನು ಕ್ರೌರ್ಯ ಪೀಡಿಕನನ್ನಾಗಿ ಮಾಡಿದ್ದಿರಬಹುದು ಆತನಿಗೆ ತನ್ನ ಪತ್ನಿಯ ಆರೋಗ್ಯ ಮತ್ತು ಸಂತೋಷದ ಬಗ್ಗೆ ಯಾವ ಕಾಳಜಿಯೂ ಇಲ್ಲದಿರಬಹುದು ವಿಶೇಷವಾಗಿ ಆತನು ಆಕೆಯ ಧಾರ್ಮಿಕ ದೃಷ್ಟಿಕೋನದ ಬಗ್ಗೆ ಹಾಗೆ ಉಳ್ಳವನಾಗಿರಬಹುದು ನಾವೀಗಾಗಲೇ ಸೂಚಿಸಿರುವಂತೆ ವಿಶ್ವಾಸಿಯು ಪ್ರೀತಿ ಚೈತನ್ಯದ ಕೃಪೆಯು ಬಯಸಿ ಪಡಕೊಳ್ಳಬೇಕು ಇದು ಎಲ್ಲವನ್ನು ಕಾರ್ಯರೂಪದಲ್ಲಿ ಸಹಿಸಿಕೊಳ್ಳುವಂತೆ ಮಾಡುತ್ತದೆ ಮತ್ತು ಅಂತಹ ಪರಿಸ್ಥಿತಿಗಳ ಮೂಲಕ ಕೃಪೆಯಲ್ಲಿ ಬೆಳೆಯಲು ಲಾಭದಾಯಕವಾಗಿರುತ್ತದೆ ಆದರೆ ಎಲ್ಲವುಗಳಿಗೆ ಒಂದು ಮಿತಿಯುಂಟು ಮತ್ತು ಈ ಮಿತಿಯನ್ನು ಮೀರಿ ಹೋಗುವುದು ಯುಕ್ತವಲ್ಲ ಆ ಮಿತಿಗಿಂತ ಮುಂದಕ್ಕೆ ಅನ್ಯಾಯಗಾರನಾದ ಸಂಗಾತಿಯ ಮೇಲೆ ಪ್ರಭಾವವು ಸಹಾಯಕವಾಗದೆ ಹಾನಿಯನ್ನುಂಟು ಮಾಡುತ್ತದೆ ಪ್ರತಿಯೊಬ್ಬರೂ ಅಂತಹ ಪರಿಸ್ಥಿತಿಗಳಲ್ಲಿ ವಶವಾಗಬೇಕಾದ ಯಾವ ಮಿತಿಯು ತಮಗೆ ಯಾವುದು ಯುಕ್ತವಾದದ್ದೆಂದು ನಿರ್ಣಯಿಸಿಕೊಳ್ಳಬೇಕು ಆತನ ಸ್ವಂತ ಮನಸ್ಸಾಕ್ಷಿಯು ದೇವರ ವಾಕ್ಯದ ಸ್ಫೂರ್ತಿಯಿಂದಾಗಿ ದೊರೆಯುವ ಶಿಕ್ಷಣದ ಮೂಲಕವಾಗಿ ಇದನ್ನು ನಿರ್ಧರಿಸಬೇಕಾಗುತ್ತದೆ ಕೃಪೆಯಲ್ಲಿ ಬೆಳೆದು ಬರುವಾಗ ಶೋಧನೆಗಳು ಕಠಿಣವಾಗಬಹುದು ಆದರೆ ಬಲು ನಮ್ರತೆಯಿಂದ ಸಹಿಸಿಕೊಳ್ಳುವ ಮತ್ತು ಸಹಿಸಲಾಗದ ನಿಷ್ಠೂರತೆ ಮತ್ತು ಹಾನಿಯ ಮಟ್ಟವನ್ನು ತಲುಪಿದಾಗ ನಿರ್ಣಯಿಸಲು ಪರಿಪಕ್ವವಾದ ಮನಸ್ಸು ಬೇಕಾಗುತ್ತದೆ ಮೇಲಿನಿಂದ ಕೃಪೆಯು ವಾಗ್ದಾನಿಸಲ್ಪಟ್ಟಿದೆ ಆ ಅದನ್ನು ಅಂತಹ ಸಂದರ್ಭಗಳಲ್ಲಿ ಪ್ರಾಮಾಣಿಕವಾಗಿ ಬೇಡಿಕೊಳ್ಳತಕ್ಕದ್ದು ಯಾಕೋ ಒಬ್ಬ ಒಂದನೇ ಅಧ್ಯಾಯ ಐದನೇ ವಚನ ನಿರ್ಲಕ್ಷಿಸಬಹುದಾದ ಕೆಲವೊಂದು ಪಾಶವಿಕ ನೀಚ ಗಂಡಂದಿರು ಇದ್ದಾರೆ ಅವರಿಗೆ ಪತಿಯ ಜವಾಬ್ದಾರಿಗಳ ಬಗ್ಗೆಯಾಗಲಿ ಪತ್ನಿಯ ಯುಕ್ತವಾದ ಸ್ವತಂತ್ರಗಳ ಬಗ್ಗೆಯಾಗಲಿ ಯಾವುದೇ ಕಲ್ಪನೆಗಳು ಇರುವುದಿಲ್ಲ ಪತ್ನಿಯ ಬಗ್ಗೆ ಅವರ ಒಂದೇ ಕಲ್ಪನೆ ಎಂದರೆ ಆಕೆ ತಾನು ಬಾಡಿಗೆಗೆ ಪಡಕೊಳ್ಳಬಹುದಾದ ಗುಲಾಮಗಳಿಗಿಂತ ಉತ್ತಮಳಾದ ಒಬ್ಬ ದುಡಿಯುವ ಗುಲಾಮಳು ಅಥವಾ ದಾಸಿ ವೇಶ್ಯೆಯ ಬದಲು ಹಗ್ಗದ ದಾಸಿ ಎಂಬುದೇ ಪತಿಯ ಈ ರೀತಿಯ ವರ್ತನೆಯು ಆತನ ಕರ್ತವ್ಯ ಚೂತಿಯನ್ನು ತೋರಿಸುತ್ತದೆ ಅಪೋಸ್ತಲನು ಇಲ್ಲಿ ಸಮರ್ಪಕವಾಗಿ ವಿವರಿಸಿ ಹೇಳಿರುವ ದೇವರ ನಿಯಮವು ಸಂಪೂರ್ಣವಾಗಿ ಮಾನವ ನಿಯಮಗಳಿಗೆ ಅನುಸಾರವಾಗಿದೆಯೇ ಅನುಸಾರವಾಗಿಯೇ ಅವೆ ಎಂದು ನಾವು ನಂಬುತ್ತೇವೆ ಅಂತಹ ಮನುಷ್ಯನಿಗೆ ಪತಿ ಎಂಬ ನಾಮವು ತಪ್ಪಾದ ಹೆಸರಾಗಿದೆ ಆತನು ಎಂದಾದರೂ ತನ್ನ ಪತ್ನಿಯೊಂದಿಗೆ ವಿವಾಹದ ಕಾರೂರುಗಳನ್ನು ಮಾಡಿಕೊಂಡಿದ್ದಲ್ಲಿ ಅವುಗಳನ್ನು ಆತನು ಸಂಪೂರ್ಣವಾಗಿ ಮತ್ತು ನಿರ್ಧಾರಾತ್ಮಕವಾಗಿ ಮುರಿದಿದ್ದಾನೆ ಮತ್ತು ಅಂತಹ ನಡವಳಿಕೆ ನಡು ಕೊಳ್ಳುವಿಕೆಯಿಂದ ಆತನು ಅದನ್ನು ರುಜುವಾತು ಮಾಡುವವನಾಗಿದ್ದಾನೆ ಇಂತಹ ಪರಿಸ್ಥಿತಿಗೊಳಗಾದ ಪತ್ನಿಯು ಆಕೆಯನ್ನು ಪರಿತ್ಯಾಗಿಯನ್ನಾಗಿ ಪರಿಗಣಿಸಿಕೊಳ್ಳುವ ಸ್ವತಂತ್ರ ಹೊಂದಿರುತ್ತಾಳೆ ಮತ್ತು ತನಗೆ ಸಾಧ್ಯವಾದ ಮಟ್ಟಿಗೆ ಉತ್ತಮ ಸ್ಥಿತಿಯನ್ನು ಉಂಟು ಮಾಡಿಕೊಳ್ಳಬಹುದಾಗಿದೆ ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಆಕೆಯು ಮರು ವಿವಾಹವಾಗುವುದಲ್ಲಿ ದೈವಿಕ ನಿಯಮವಾಗಲಿ ಮಾನವ ನಿಯಮವಾಗಲಿ ಒಪ್ಪುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಆಕೆಯು ತನ್ನ ದುಃಖ ಸ್ಥಿತಿಯನ್ನು ಕಡಿಮೆ ಮಾಡುವಂತೆ ಸಾಧ್ಯವಾದರೆ ಅವುಗಳಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ತೋರಿಸುವಂತೆ ದೇವರಿಗೆ ಮೊರೆ ಹೋಗಬಹುದು ಆಕೆಯು ತನ್ನ ಮಕ್ಕಳ ಮನಸ್ಸನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಅವರಿಗೂ ಹಾಗೂ ತನಗೂ ಯಾವ ಏರ್ಪಾಡುಗಳನ್ನು ಮಾಡಲು ಸಾಧ್ಯ ಎಂಬುದನ್ನು ಆಲೋಚಿಸಬೇಕಾಗುತ್ತದೆ ಈ ದಸೆಯಲ್ಲಿ ಯಾವುದೇ ಹೆಜ್ಜೆ ಇಡಬೇಕಾದರೂ ಪರಿಸ್ಥಿತಿಯನ್ನು ಜಾಗರೂಕತೆಯಿಂದ ಮತ್ತು ಪ್ರಾರ್ಥನಾಪೂರ್ವಕವಾಗಿ ತೂಗಿ ನೋಡಬೇಕಾಗುತ್ತದೆ ಆದರೆ ಆಕೆಯ ಪರಿಸ್ಥಿತಿಯು ಸಹಿಸಿಕೊಳ್ಳಬಹುದಾಗಿದ್ದರೆ ಆಕೆಯು ಹಾಗೆಯೇ ಇರಲಿ ಅಪ್ಪೋಸ್ತಲನ್ನು ಹೇಳುವಂತೆ ಆಕೆಯು ತನ್ನ ಮೃದುತ್ವ ಸೌಮ್ಯತೆ ಪ್ರೀತಿ ಮುಂದಾದ ಭಾವನೆಗಳನ್ನು ತೋರಿಸುವುದರ ಮೂಲಕ ಆಕೆ ತನ್ನ ಜೊತೆಗಾರನ ಪ್ರೀತಿಯನ್ನು ಪುನಃ ಗೆದ್ದುಕೊಳ್ಳಬಹುದು ಮತ್ತು ಬಹುಶಃ ಆತನನ್ನು ದೇವರಿಗಾಗಿ ಗೆದ್ದುಕೊಳ್ಳಬಹುದು ಎಂದು ಆಕೆಯು ನಿರೀಕ್ಷಿಸಲಿ ನಾವು ಈ ವಿಷಯದಲ್ಲಿ ಸಂಬಂಧಿಸಿದಂತೆ ವಿವರವಾಗಿ ಪರಿಶೀಲಿಸುತ್ತಾ ವಿಸ್ತಾರವಾದ ಖಾಸಗಿ ಪತ್ರ ವ್ಯವಹಾರಗಳ ಮೂಲಕ ಕರ್ತನ ಅನೇಕ ಅನೇಕ ನಿಷ್ಠಾವಂತ ಮಕ್ಕಳು ವೈವಾಹಿಕ ವ್ಯಥೆಯ ಕಠಿಣ ಪರೀಕ್ಷೆಯಲ್ಲಿ ಜೀವಿಸುತ್ತಿದ್ದಾರೆಂಬುದನ್ನು ಗ್ರಹಿಸಿಕೊಂಡಿದ್ದೇವೆ ನೂತನ ಸೃಷ್ಟಿಯ ಕರೆ ಎಂಬ ಕರಾರಿನಲ್ಲಿ ಯಾರೊಬ್ಬರು ಪ್ರಸ್ತುತ ಜೀವನ ಜೀವನವು ಸುಲಾಲಿತವಾಗಿರುತ್ತದೆ ಮತ್ತು ಅದು ಈ ಲೋಕದ ಪರಮಾನಂದದ ಪರಮಾನಂದದ ಒಂದು ಸುಂದರ ಸ್ವಪ್ನವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗುವುದು ಯಾಕೆಂದರೆ ನಮ್ಮ ಕರ್ತನು ಹೇಳಿದಂತೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು ಮತ್ತಾಯ ಹತ್ತನೇ ಅಧ್ಯಾಯ ಮೂವತ್ತಾರನೇ ವಚನ ಸತ್ಯದ ಸಲುವಾಗಿ ಬಹಳಷ್ಟು ಸಹಿಸಬೇಕಾದಲ್ಲಿ ಅವರು ಆಶ್ಚರ್ಯ ಪಡಬೇಕಾಗಿಲ್ಲ ಈ ರೀತಿಯಲ್ಲಿ ಅವರು ಕರ್ತನಿಗೆ ಮತ್ತು ಆತನ ಮಾತುಗಳಿಗೆ ತಮ್ಮ ನಿಷ್ಠೆಯ ಮತ್ತು ಆತ್ಮನ ಕೃಪೆಯನ್ನು ಬೆಳೆಸಿಕೊಳ್ಳುವ ಸಲುವಾಗಿ ಅವರು ಎದುರಿಸಬೇಕಾದ ತೀಕ್ಷ್ಣವಾದ ಪರೀಕ್ಷೆಗಳನ್ನು ಎದುರಿಸುವ ತಮ್ಮ ಸಂ ಸಮ್ಮತಿಯನ್ನು ಪ್ರದರ್ಶಿಸಬೇಕಾಗುವುದು ತಮ್ಮನ್ನು ಅಭಿವೃದ್ಧಿಗೊಳಿಸುವ ಮತ್ತು ದೇವರ ರಾಜ್ಯವನ್ನು ಸಂಧಿಸಲು ಸಹಾಯ ಮಾಡುವ ಈ ಕಠಿಣವಾದ ಪರೀಕ್ಷೆಗಳನ್ನು ಅವರು ತಾವಾಗಿಯೇ ತಾವಾಗಿಯೇ ಆಯ್ದುಕೊಳ್ಳುವಂತಿಲ್ಲ ಎಂಬುದನ್ನು ಅವರು ಗ್ರಹಿಸಿಕೊಳ್ಳಬೇಕು ಮತ್ತು ಎಲ್ಲ ಸಂಗತಿಗಳನ್ನು ಕರ್ತನಿಗೆ ಬಿಟ್ಟು ಬಿಡಬೇಕು ಈಗದ್ದಾಗ್ಯೂ ಈ ರೀತಿಯಲ್ಲಿ ಯಾತನೆ ಪಡುತ್ತಿರುವವರಿಗೆ ಅವರುಗಳು ಯುಕ್ತವಾದ ಪರೀಕ್ಷೆಗಳ ಮತ್ತು ಅಭಿವೃದ್ಧಿಯ ನಂತರ ದೈವಿಕ ಬಿಡುಗಡೆಯನ್ನು ಹುಡುಕಿ ಕೊಂಡುಕೊಳ್ಳಬೇಕು ಇದರಿಂದ ತಪ್ಪಿಸಿಕೊಳ್ಳುವ ಮಾರ್ಗವು ತೆರೆಯಲ್ಪಡುವುದನ್ನು ಸಹಿಸಿಕೊಳ್ಳುವುದು ಬಹಳ ಕಷ್ಟಕರ ಎಂಬುದನ್ನು ತಿಳಿ ಹೇಳುವುದು ನಮ್ಮ ಕರ್ತವ್ಯವಾಗಿದೆ ಇದು ಒಂದು ಊರಿನಲ್ಲಿ ಇದು ಒಂದು ಊರಲ್ಲಿ ನಿಮ್ಮನ್ನು ಹಿಂಸೆ ಪಡಿಸಿದರೆ ಮತ್ತೊಂದು ಊರಿಗೆ ಓಡಿ ಹೋಗಿರಿ ಮತ್ತಾಯ ಹತ್ತನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ಹಾಗೂ ಮತ್ತ ಮತ್ತಾಯ ಎರಡನೇ ಅಧ್ಯಾಯ ಹದಿಮೂರನೇ ವಚನ ಮತ್ತಾಯ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಮತ್ತಾಯ ಹನ್ನೆರಡನೇ ಅಧ್ಯಾಯ ಹದಿನೈದನೇ ವಚನ ಎಂಬ ಕರ್ತನ ಎಚ್ಚರಿಕೆ ಮತ್ತು ಉದಾಹರಣೆಗಳಿಗೆ ಸರಿಸಮವಾಗಿದೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನು